ಓಕೆ ಕ್ವಾರಂಟೈನ್ಗೆ ಹೋಗಲ್ಲ ಅಂತ 50 ಮಂದಿ ಏರ್ಪೋರ್ಟ್ನಲ್ಲಿ ಕಿರಿಕ್ ಮಾಡಿದ್ದಾರೆ ಇಂಡೋನೇಷ್ಯಾದ ಜಕರ್ತಾದಿಂದ ಬಂದ 50 ಮಂದಿ ಈ ರೀತಿ ಕಿರಿಕ್ ಮಾಡ್ಕೊಂಡಿದ್ದಾರೆ ಜಕರ್ತಾದಿಂದ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಸುಮಾರು 214 ಪ್ರಯಾಣಿಕರು ಬಂದಿಳಿದಿದ್ದಾರೆ ಆದರೆ ಕ್ವಾರಂಟೈನ್ಗೆ ತೆರಳೋದಿಲ್ಲ ಅಂತ 50 ಜನ ಪ್ರಯಾಣಿಕರು ಕಿರಿಕ್ ಮಾಡಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಕ್ವಾರಂಟೈನ್ಗೆ ತೆರಳಲ್ಲ ಅಂತ ಕಿರಿಕ್ ಮಾಡಿದ್ದಾರೆ ಪ್ರಯಾಣಿಕರು ವಿದೇಶದಿಂದ ಬಂದವರನ್ನ ಕ್ವಾರಂಟೈನ್ಗೆ ಕಳಿಸ್ಕೊಡ್ಲೇಬೇಕು ಕಂಪಲ್ಸರಿ ನಿಯಮ ಇದು ಅಧಿಕಾರಿಗಳು ಅದಕ್ಕೋಸ್ಕರ ಹರಸಾಹಸ ಪಟ್ಟಿದ್ದಾರೆ ಕೋವಿಡ್ 19 ಲಾಕ್ಡೌನ್ ಪರಿಸ್ಥಿತಿಯಲ್ಲಿ ಇಂಡೋನೇಷ್ಯಾದ ಜಕರ್ತಾದಿಂದ ಇವತ್ತು ಬೆಳಗ್ಗಿನ ಜಾವ 1:40 ಕ್ಕೆ ವಿಶೇಷ ವಿಮಾನ ಬಂದಿದೆ ಆ ಸಂದರ್ಭದಲ್ಲಿ 214 ಜನ ಪ್ರಯಾಣಿಕರು ವಿಮಾನದಿಂದ ಬಂದಿಳಿದಿದ್ದಾರೆ ಬಂದ ನಂತರ ಅವರು ಕಂಪಲ್ಸರಿ ಕ್ವಾರಂಟೈನ್ ಗೆ ಒಳಗಾಗಲೇಬೇಕು 50 ಜನ ಕಿರಿಕ್ ಮಾಡಿದ್ರಂತೆ ನಾವು ಹೋಗಲ್ಲ ನಾವು ಆರೋಗ್ಯವಾಗಿದೀವಿ ನಾವು ತುರ್ತಾಗಿ ಬೆಂಗಳೂರಿಗೆ ಬಂದಿರತಕ್ಕಂತದ್ದು ತುರ್ತು ಕೆಲಸಗಳಿದೆ ನಮ್ಮನ್ನ ನೀವು ಕ್ವಾರಂಟೈನ್ ಮಾಡಿದ್ರೆ ಏನು ಪ್ರಯೋಜನ ನಾವು ಬಂದಿದ್ದು ನಾವು ಬರ್ತಾನೆ ಇರಲಿಲ್ಲ ಅಂತ ಕಿರಿಕ್ ಅನ್ನ ಮಾಡ್ಕೊಂಡಿದ್ದಾರೆ ಹೋಟೆಲ್ ಕ್ವಾರಂಟೈನ್ ಗೆ ಆಕ್ಷೇಪ ಹಿನ್ನೆಲೆಯಲ್ಲಿ ಸರ್ಕಾರದಿಂದಲೇ ಹಜ್ ಭವನದಲ್ಲಿ ಕ್ವಾರಂಟೈನ್ ಗೆ ಸಿದ್ಧತೆಯನ್ನ ಕೂಡ ನಡೆಸಲಾಗ್ತಾ ಇದೆ ಅಂದ್ರೆ ಹೋಟೆಲ್ ಕ್ವಾರಂಟೈನ್ ಗೆ ಹೋಗಲ್ಲ ಕ್ವಾರಂಟೈನ್ ಗೆ ನಾವು ಒಳಪಡೋದಿಲ್ಲ ಅಂತ ಕಿರಿಕ್ ಅನ್ನ ಮಾಡ್ಕೊಂಡಿರತಕ್ಕಂತದ್ದು ಬೆಳಗಿನ ಜಾವ 1:40 ಇಂಡೋನೇಷ್ಯಾದಿಂದ ಈ ವಿಮಾನಗಳು ಬಂದಿದ್ದು ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಮುದ್ದುಕೃಷ್ಣ ಅವರಿಂದ ಮುದ್ದುಕೃಷ್ಣ ಇವರು ಕಿರಿಕ್ ಮಾಡ್ಕೊಂಡಿದ್ದು ನಾವು ಹೋಟೆಲ್ನಲ್ಲಿ ಕ್ವಾರಂಟೈನ್ಗೆ ಒಳಗಾಗೋದಿಲ್ಲ ಅಂತನೋ ಅಥವಾ ನಾವು ಕ್ವಾರಂಟೈನ್ಗೆ ಎಲ್ಲೂ ಹೋಗಲ್ಲ ಸೀದಾ ಮನೆಗೆ ಹೋಗಬೇಕು ಅಂತನೋ ಅರವಿಂದ್ ಏನ್ ರಾತ್ರಿ ಇವರು ಬಂದ್ರು ಇದರಲ್ಲಿ ಜಕಾರ್ತಾದಿಂದ ಬಂದಂತ ಎಲ್ಲರೂ ಕೂಡ ಕ್ವಾರಂಟೈನ್ಗೆ ಹೋಗ್ತಿದ್ರು ಆದ್ರೆ ಅದರಲ್ಲಿದ್ದಂತ 50 ಮಂದಿ ಮಾತ್ರ ಕ್ವಾರಂಟೈನ್ಗೆ ಹೋಗ್ಲಿಲ್ಲ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ನಮ್ಮನ್ನ ಹೋಟೆಲ್ ನಲ್ಲಿ ನೀವು ಕ್ವಾರಂಟೈನ್ ಮಾಡಿದ್ರೆ ಹೋಟೆಲ್ ನಲ್ಲಿ ಬಿಲ್ ಕಟ್ಟಲಿಕ್ಕೆ ನಮ್ಮ ಹತ್ರ ಹಣ ಇಲ್ಲ ಹಾಗಾಗಿ ನೀವು ಯಾವುದೋ ಒಂದು ಹೋಟೆಲ್ ನಲ್ಲಿ ನೀವು ನಮ್ಮನ್ನ ಕ್ವಾರಂಟೈನ್ ಮಾಡಿದ್ರೆ ಅದಕ್ಕೆ ಬಿಲ್ ಕಟ್ಟಲಿಕ್ಕೆ ನಮ್ಮಲ್ಲಿ ಹಣ ಇಲ್ಲ ಹಾಗಾಗಿ ನಾವು ಅಲ್ಲಿ ಹೋಟೆಲ್ ಗಳಿಗೆ ಹೋಗೋದಿಲ್ಲ ಅಂತ ಪಟ್ಟು ಹಿಡಿದಿದ್ರು ಹಾಗಾಗಿ ಅಲ್ಲಿನ ಅಧಿಕಾರಿಗಳು ಆಯ್ತು ಅಂತ ಹೇಳಿ ಅವರಿಗೆ ಒಂದು ಸರ್ಕಾರಿ ವಸತಿ ನಿಲಯದಲ್ಲಿ ಕ್ವಾರಂಟೈನ್ ಮಾಡ್ತೀವಿ ಅಂತ ಮಾತನ್ನ ಹೇಳಿದ್ರು ಅದಕ್ಕೂ ಕೂಡ ನಕಾರವನ್ನ ವ್ಯಕ್ತಪಡಿಸಿದ್ರು ಯಾಕೆಂದ್ರೆ ಸರ್ಕಾರಿ ವಸತಿ ನಿಲಯಗಳು ಚೆನ್ನಾಗಿರಲ್ಲ ಹಾಗಾಗಿ ನಾವು ಅಲ್ಲಿ ಹೋಗ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಹಾಗಾಗಿ ತಡರಾತ್ರಿಯಿಂದ ಅವರು ಏನು ರಾತ್ರಿ 1:40 ಏರ್ಪೋರ್ಟ್ ಗೆ ಬಂದಿದ್ರು ಅಲ್ಲಿಂದ ಕೂಡ ಬೆಳಗ್ಗೆ ಇದುವರೆಗೂ ಕೂಡ ಏರ್ಪೋರ್ಟ್ ನಲ್ಲೇ ಇದ್ರು ಹಾಗಾಗಿ ಈಗ ಮತ್ತೆ ಅವರನ್ನೆಲ್ಲ ಮನವೊಲಿಸಿ ಈಗ ಸದ್ಯಕ್ಕೆ ಅವರನ್ನ ಬೆಂಗಳೂರಿನಲ್ಲಿರ್ತಕ್ಕಂಥ ಹಜ್ ಭವನಕ್ಕೆ ಶಿಫ್ಟ್ ಮಾಡುವಂತ ಕೆಲಸ ಈಗ ಆಗ್ತಾ ಇದೆ ಆದ್ರೆ ಮೊದಲು ಏನು ಕ್ವಾರಂಟೈನ್ ಗೆ ಒಪ್ಪಿಗೆ ಬಂದಿತ್ತು ಆದ್ರೆ ಈಗ ಇಲ್ಲಿ ಬಂದ ಮೇಲೆ ಕಿರಿಕ್ ಮಾಡಿರುವಂತದ್ದು ಈಗ ಸದ್ಯಕ್ಕೆ ಅವರನ್ನ ಹಜ್ ಭವನಕ್ಕೆ ಶಿಫ್ಟ್ ಮಾಡ್ತಾ ಇರುವಂತದ್ದು ಅಂದ್ರೆ ಬಂದಂತಹ ಪ್ರಯಾಣಿಕರು ನಾವು ಕ್ವಾರಂಟೈನ್ ಗೆ ಒಳಪಡ್ತೀವಿ ಒಳ್ಳೆ ಹೋಟೆಲ್ ನಲ್ಲಿ ನಮ್ಮನ್ನ ಕ್ವಾರಂಟೈನ್ ಮಾಡಿ ಆದ್ರೆ ದುಡ್ಡು ಕಟ್ಟಲ್ಲ ಇದೆ ತಾನೇ ಅವರ ಆರೋಪ ಖಂಡಿತ ಖಂಡಿತ ಅಂದ್ರೆ ನಮ್ಮ ಹತ್ರ ಹಣ ಇಲ್ಲ ಹಣ ಇಲ್ಲದ ಮೇಲೆ ನಾವು ಹೋಟೆಲ್ನ ವೆಚ್ಚವನ್ನ ಹೇಗೆ ಭರಿಸಬೇಕು ನಮ್ಮ ಹತ್ರ ಹಣ ಇಲ್ಲ ಹಾಗಾಗಿ ನಾವು ಕ್ವಾರಂಟೈನ್ಗೆ ಹೋಟೆಲ್ಗೆ ಹೋಗೋದಿಲ್ಲ ಅನ್ನೋಂಥದ್ದು ಅವರ ಆಕ್ಷೇಪ ಆಗಿತ್ತು ಹಾಗಾಗಿ ಸರ್ಕಾರಿ ಕ್ವಾರಂಟೈನ್ ಮಾಡ್ತೀವಿ ಅಂತ ಅಧಿಕಾರಿಗಳು ಹೇಳಿದ್ರು ಆದ್ರೆ ಅವರಿಗೆ ಸರ್ಕಾರಿ ವಸತಿ ನಿಲಯಗಳು ಶಾಲೆಗಳು ಈ ತರದ ಜಾಗ ಬೇಕಾಗಿರಲಿಲ್ಲ ಆದ್ರೆ ಅವ್ರಿಗೂ ಅಲ್ಲೂ ಕೂಡ ಹೈಫೈ ಜಾಗನ ಬೇಕಾಯಿತು ಹಾಗಾಗಿ ಕೊನೆಗೂ ಕೂಡ ಈಗ ಅವರ ಮನವೊಲಿಸಿ ಈಗ ಹಜ್ ಭವನದಲ್ಲಿ ಅವರನ್ನ ಕ್ವಾರಂಟೈನ್ ಮಾಡೋದಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡಲಾಗಿದೆ ಈಗ ಏರ್ಪೋರ್ಟ್ ನಿಂದ ಅವರನ್ನ ಹಜ್ ಭವನಕ್ಕೆ ಕಳಿಸಲಾಗ್ತಾ ಇದೆ ಓಕೆ ಥ್ಯಾಂಕ್ ಯು ಮುದ್ದುಕೃಷ್ಣ ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ